ನಟಿ ಮಂಜುಳಾ ಕನ್ನಡ ಚಿತ್ರರಂಗದಲ್ಲಿ 70-80 ದಶಕದಲ್ಲಿ ಬೆಳ್ಳಿ ತೆರೆಯ ಮೇಲೆ ಮಿಂಚಿ ಮರೆಯಾದ ನಟಿ. ಮನೆ ಕಟ್ಟಿ ನೋಡು ಎಂಬ ಚಿತ್ರದಲ್ಲಿ ಸಣ್ಣ ಹುಡುಗಿಯ ಪಾತ್ರ ಮಾಡುವ ಮೂಲಕ ಮಂಜುಳಾ ಅವರು ಚಿತ್ರರಂಗ ಪ್ರವೇಶಿಸಿದರು. ನಂತರ ಯಾರ ಸಾಕ್ಷಿ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕಿಯಾದರು. ನಂತರದಲ್ಲಿ ಅನೇಕ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ ಮಂಜುಳಾ ಅವರು ಕನ್ನಡ ಚಿತ್ರರಂಗದಲ್ಲಿ ಬಹುಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡರು. ಡಾಕ್ಟರ್ ರಾಜ್ಕುಮಾರ್, ಸಾಹಸ ಸಿಂಹ, ವಿಷ್ಣುವರ್ಧನ್, ಕರಾಟೆ ಕಿಂಗ್ ಶಂಕರ್ ನಾಗ್, ಪ್ರಣಯರಾಜ, ಶ್ರೀನಾಥ್ ಹೀಗೆ ಕನ್ನಡದ ಬಹುತೇಕ ಎಲ್ಲ ಸ್ಟಾರ್ ನಟರೊಂದಿಗೆ ಮಂಜುಳಾ ನಾಯಕಿಯಾಗಿ ಮಿಂಚಿದ್ದಾರೆ. ಬಜಾರಿ, ಗಯ್ಯಾಳಿ ಪಾತ್ರಗಳು ಮಂಜುಳಾ ಅವರನ್ನು ಕನ್ನಡ ಚಿತ್ರರಂಗದಲ್ಲಿ ಬಹಳ ಎತ್ತರಕ್ಕೆ ಕೊಂಡೊಯ್ದವು. ಯಾವುದೋ ಒಂದು ರೀತಿಯ ಪಾತ್ರಕ್ಕೆ ಅಂಟಿಕೊಳ್ಳದೆ ಎಲ್ಲ ರೀತಿಯ ಪಾತ್ರಗಳಿಗೂ ಕೂಡ ಜೀವ ತುಂಬುತ್ತಿದ್ದರು. ಮಂಜುಳಾ ಅವರು ತಮ್ಮ ಅಭಿನಯದ ಮೂಲಕ ಪ್ರೇಕ್ಷಕರನ್ನು ಕೆಲವೊಮ್ಮೆ ನಗಿಸಿದ್ದಾರೆ, ಇನ್ನು ಕೆಲವೊಮ್ಮೆ ತಮ್ಮ ಭಾವಪೂರ್ಣ ಅಭಿನಯದಿಂದ ಕಣ್ಣೀರು ತರಿಸಿದ್ದಾರೆ. ಮಂಜುಳಾ ಅವರ ಸಂಪತ್ತಿಗೆ ಸವಾಲ್, ಎರಡು ಕನಸು, ಬೆಸುಗೆ, ಭಕ್ತ ಕುಂಬಾರ, ಇನ್ನೂ ಮುಂತಾದ ಚಿತ್ರಗಳು ಮಂಜುಳಾ ಅವರು ತಮ್ಮ ಪಾತ್ರಗಳ ಮೂಲಕ ಇನ್ನೂ ನಮ್ಮ ಜೊತೆ ಜೀವಂತವಾಗಿ ಇರುವುದಕ್ಕೆ ಸಾಕ್ಷಿಯಾಗಿವೆ. ಚಿತ್ರ ನಿರ್ದೇಶಕ ಅಮೃತಮ್ಮ ಅವರನ್ನು ಮದುವೆಯಾದ ಮಂಜುಳಾ ಅವರು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದರು. ಅಲ್ಲದೆ ಒಂದು ಹೆಣ್ಣು ಮಗುವನ್ನು ಕೂಡ ದತ್ತು ತೆಗೆದುಕೊಳ್ಳುತ್ತಾರೆ. ಗಂಡು ಮಗುವಿಗೆ ಅಭಿಷೇಕ್ ಅಂತಲೂ, ಹೆಣ್ಣು ಮಗುವಿಗೆ ಅಭಿನಯ ಅಂತಲೂ ಹೆಸರಿಡುತ್ತಾರೆ. ಹೀಗೆ ಗಂಡ, ಮನೆ, ಮಕ್ಕಳು ಎಂದು ತನ್ನದೇ ಪ್ರಪಂಚದಲ್ಲಿದ್ದ ಮಂಜುಳಾ ಅವರು ದಿಢೀರನೆ ಒಂದು ದಿನ ಈ ಪ್ರಪಂಚವನ್ನೇ ಬಿಟ್ಟು ಹೋಗುತ್ತಾರೆ. ತನ್ನ ಇಬ್ಬರು ಎಳೆಯ ಕಂದಮ್ಮಗಳನ್ನು ಬಿಟ್ಟು ಸೆಪ್ಟೆಂಬರ್ 12, 1986 ತಮ್ಮ ಮನೆಯಲ್ಲಿ ನಡೆದ ಬೆಂಕಿ ಆಕಸ್ಮಿಕವೊಂದರಲ್ಲಿ ಮಂಜುಳಾ ಅವರು ಕೊನೆಯುಸಿರೆಳೆಯುತ್ತಾರೆ. ಮಂಜುಳಾ ಅವರು ನಿಧನರಾದಾಗ ಅವರಿಗೆ ಕೇವಲ 32 ವರ್ಷ. ಇನ್ನು ನಂತರ ಆ ಎರಡು ಮಕ್ಕಳನ್ನು ಮಲತಾಯಿ ಉಮಾ ಎನ್ನುವವರು ಸ್ವಂತ ತಾಯಿಯಂತೆ ಸಾಕಿ ಬೆಳೆಸುತ್ತಾರೆ. ನಟಿ ಮಂಜುಳಾ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.